ಸ್ವಾಗತ. ಪಂಜಿನ ಬೆಳಕಿನಲ್ಲಿ ಬೆಳಗಿದ ಮತದಾನ ಜಾಗೃತಿ. ಕಡ್ಡಾಯವಾಗಿ ಮತದಾನ ಮಾಡಿ, ಮತದಾನ ಎಲ್ಲರ ಹಕ್ಕು. ತಾಲೂಕು ದಂಡಾಧಿಕಾರಿ ಕೂಕನೂರು ಅಶೋಕ್ ಶಿಗ್ಗಾಮಿ. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಇಟಗಿ ಗ್ರಾಮ ಪಂಚಾಯಿತಿಯಿಂದ ಲೋಕಸಭಾ ಚುನಾವಣೆಯ ನಿಮಿತ್ತ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಅಶೋಕ್ ಶಿಗ್ಗಾಮಿರವರು ಮಾತನಾಡಿ, ನಮ್ಮ ದೇಶ ಪ್ರಪಂಚದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದು, ಮತದಾನ ಮಾಡಿದವನೇ ಮಹಾಶೂರ ಎನ್ನುವ ಮಾತಿನಂತೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು. ಪಂಜಿನ ಬೆಳಕಿನಲ್ಲಿ ಬೆಳಗಿದ ಮತದಾನ ಜಾಗೃತಿ. ನಮ್ಮ ದೇಶ ಪ್ರಪಂಚದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದು, ಪ್ರಜಾಪ್ರಭುತ್ವ ಹಬ್ಬದ ದಿನ ಮತದಾನ ದಿನವಾದ ಮೇ 7ರಂದು ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಎಂದರು. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಚುನಾವಣೆಯ ಘೋಷವಾಕ್ಯ ನನ್ನ ಮತ ನನ್ನ ಹಕ್ಕು ಅನ್ನು ಬರೆದು ರಂಗೋಲಿ ಹಾಕಿ ಮೇಣದ ಬತ್ತಿ ಪಂಜನ್ನು ಬೆಳಗಿಸಿ ಗ್ರಾಮದಲ್ಲಿ ಸಂಚರಿಸಿ ಗ್ರಾಮದ ಸುಭಾಷ್ ಚಂದ್ರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮತದಾರ ಪ್ರತಿಜ್ಞಾ ವಿಧಿ ಸ್ವೀಕರಿಸಿ ಸಾರ್ವಜನಿಕರಿಗೆ ಯುವಕರಿಗೆ ಮತದಾನದ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶರಣಪ್ಪ ಕೆಳಗಿನಮನಿ, ಕಾರ್ಯದರ್ಶಿ ಮನು ಚಟ್ಟಿ, ತಾಲೂಕು IEC ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ, NRLM ಸ್ವಸಹಾಯ ಸಂಘದ MBK ಯಲ್ಲಮ್ಮ ಕೌದಿ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಪುಷ್ಪಾ ಮುದ್ದಾಬಳ್ಳಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ನರೇಗಾ ಯೋಜನೆಯ ಮೇಟ್ಗಳಾದ ರಾಜೇಶ್ವರಿ ಹಿರೇಮಠ್, ಹಿರಿಯಪ್ಪ ನೀಲಣ್ಣವರ್, ಹೇಮವ್ವ ಚನ್ನಬಸಪ್ಪನವರ್, ಬಿಲ್ ಕಲೆಕ್ಟರ್ ರಮೇಶ್ ಬಾರ್ಕೇನ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಹಾಜರಿದ್ದರು. ಚೆನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ. ನೀವೇನು ಇಲ್ಲಿ ಬಂದಿರಲ್ಲ, ಈ ಒಂದು ಇಟಗಿ ಗ್ರಾಮದಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಪ್ರಚಾರವಾಗಿ ನಾವು ಪ್ರತಿಯೊಬ್ಬರ ಪ್ರತಿಯೊಂದು ಮನೆಯಲ್ಲಿ ಯಾರು ಉಳಿಬಾರದು ಆ ರೀತಿಯಾಗಿ ಮತದಾನ ಮಾಡಿ, ಎಲ್ಲಿ ಎಂತ ಕಾರ್ಯ ಇರಲಿ, ನಮ್ಗೆ ಎಂತ ಕೆಲಸವಿರಲಿ, ಮತದಾನವನ್ನು ಮಾಡಿ ಆ ಕೆಲಸವನ್ನು ಮಾಡಬೇಕು ಅಂತ ತಾವು ಒಂದು ಅರಿವನ್ನು ಮೂಡಿಸಬೇಕು ಗ್ರಾಮದಲ್ಲಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಸ್ತಾ, ತಾವು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದು ನೋಡಿದರೆ ಮೇಣಬತ್ತಿ ಉರ್ತಾ ಇದೆ, ನಾನು ಇನ್ನೂ ಭಾಳ ಮಾತಾಡಬೇಕು, ಬೇಡ ಸಾಕು, ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನೀವು ಇಷ್ಟು ಗುರುಪ್ಲೆ ನೀವು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರಂದ್ರೆ ನೀವು ನೂರಕ್ಕೆ ನೂರಷ್ಟು ನೀವು ಮತದಾನ ಮಾಡಿಸ್ತೀರಿ ನಿಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಮತ್ತು ಇಲ್ಲಿ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ನಾನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಭರವಸೆ ವ್ಯಕ್ತಪಡಿಸ್ತಾ ನನಗೊಂದು ಮಾತನಾಡಲಿಕ್ಕೆ ಈ ಕಾರ್ಯಕ್ರಮದ ಹಾಜರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರಿ ಅಂತೇಳಿ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನೊಂದು ಮಾತನಾಡ. ಈ ಗ್ರಾಮದ ಮತದಾನವನ್ನು 100ಕ್ಕೆ 100ರಷ್ಟು ಹೆಚ್ಚಿಸಲು ಈ ಕಾರ್ಯಕ್ರಮ ಪೂರಕವಾಗಿರ್ತದೆ ಅಂತಂದು ಮಾನ್ಯರು ಹೇಳಿದರು. ಜೊತೆಗೆ ಇವತ್ತಾಗಲೇ ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ಎಲ್ಲರಿಗೂ ಕೂಡ ಹಿಂದಿನ ವರ್ಷದಿಂದಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ತಾವೆಲ್ಲರೂ ಭಾಗಿಯಾಗಿ ಹೆಚ್ಚಿನ ಮತದಾನಕ್ಕೆ ಕಾರಣ ವಾದರಿ ಅಂತಂದು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಎಲ್ಲ ಈ ಸಾರಿನೂ ಕೂಡ ಕೆಲವೊಂದು ಈಗ ಅಂಗವಿಕಲರಿರ್ತಾರೆ ಅವರಿಗೂ ಕೂಡ ವಿಶೇಷವಾದಂಥ ಸೌಲಭ್ಯಗಳನ್ನ ಚುನಾವಣಾ ಸಂದರ್ಭದಲ್ಲಿ ಒದಗಿಸ್ತೀವಿ. ಅಂಥವ್ರು ಯಾರಿದ್ದರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಜೊತೆಗೆ ಹಿರಿಯ ಮತದಾರರು ಅಂತಂದು ನಾವೀಗಾಗಲೇ ಕೆಲವೊಂದು ಗುರುತಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಂಡೀವಿ, ಅವರಿಗೆ ಮನೆ ಮನೆಗೆ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಐತಿ. ಅಲ್ಲಿನ ಓಟನ್ನು ಪಡ್ಕೊಂಡು ಓಟ್ ಮಿಸ್ ಆಗಬಾರ್ದು ಅನ್ನೋ ಕಾರಣದಿಂದ ಎಲ್ಲ ಸೌಲಭ್ಯಗಳನ್ನ ಸರ್ಕಾರ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದು, ಅವೆಲ್ಲ ಸೌಲಭ್ಯಗಳಿಂದಲೂ ಕೂಡ ನಮ್ಮದು ನಮ್ಮ ಗ್ರಾಮ ಪಂಚಾಯಿತಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ 100ಕ್ಕೆ 100ರಷ್ಟು ಪ್ರತಿಶತ ಏನು ವೋಟಿಂಗ್ ಆಗ್ಬೇಕು ಅನ್ನೋದು ಏನೈತಿ ಅದು ಸಾಧನೆ ಆಗಲಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಬಹಳಷ್ಟು ಉತ್ಸುಕತೆಯಿಂದ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ನಿಜವಾಗ್ಲಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಂತರದಲ್ಲಿ ಇವಾಗ ಒಂದು ಪ್ರಮಾಣ ವಚನವನ್ನ ಬೋಧನೆ ಮಾಡೋ